ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ ದಿನಾಚರಣೆ ಸಾಧಕರಿಗೆ ಸನ್ಮಾನ ಸಮಾರಂಭ ಹೆಚ್ಚಿನ ಸದಸ್ಯರ ನೋಂದಣಿಗಾಗಿ ಮನವಿ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಪ್ರಾಂತ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ಮಾರುತಿ ಮಾನ್ಪಡೆ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹ ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದ ಕುಮಾರಿ ಸೋನಾಲಿ ಬಿರಾದಾರ್ ಬಸವೇಶ್ವರ ಮೆಡಿಕಲ್ ವತಿಯಿಂದ ನಡೆದ ಸಮಾರಂಭದಲ್ಲಿ ಆತ್ಮೀಯ ಸನ್ಮಾನ ನೀರಿನ ಬವಣೆಗೆ ಕೊನೆಗೂ ಅಂತ್ಯ ಜೂನ್ ತಿಂಗಳಿಂದ ದಿನಬಿಟ್ಟು ದಿನ ನೀರು ಪೂರೈಕೆ ಮೇಯರ್ ಶರಣ್ ಕುಮಾರ್ ಮೋದಿ ಅಧಿಕಾರ ಸತತ ಪ್ರಯತ್ನದಿಂದ ಕೆಟ್ಟು ನಿಂತ ಮೋಟಾರ್ ದುರಸ್ತಿ ಪ್ರಸಕ್ತ ವರ್ಷ ವಿವಿಧ ಬ್ಯಾಂಕ್ಗಳಲ್ಲಿ 50,000 ಹುದ್ದೆಗಳ ನೇಮಕಾತಿ ಆಸಕ್ತರಿಗಾಗಿ ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ಕೇಂದ್ರದಲ್ಲಿ ಉಚಿತ ತರಬೇತಿ ಗುಣಮಟ್ಟದ ಕಾಮಗಾರಿಯ ಖಾತ್ರಿ ಬಗ್ಗೆ ನೀಡುವ ಪ್ರಮಾಣ ಪತ್ರ ಇದೇ ಇಂಜಿನಿಯರ್ಗಳಿಗೆ ಮಾನದಂಡವಾಗಲಿ ಎಂದ ಶಿವಶಂಕರ್ ಗುರುಗುಂಟಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಳ್ಖೇಡ್ಕರ್ ಇಂದು ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ ದಿನಾಚರಣೆ ಆಚರಿಸಲಾಯಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಯ ವತಿಯಿಂದ ಕಲಬುರಗಿ ನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದಲ್ಲಿ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಪ್ರಕಾಶ್ ಚಿಂಚೋಳಿಕರ್ ಅವರು ಉದ್ಘಾಟಿಸಿದರು ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾನವೀಯತೆಯೇ ಮೂಲಧೀಯವಾಗಿ ಇರಿಸಿಕೊಂಡಿರುವ ರೆಡ್ ಕ್ರಾಸ್ ಸಂಸ್ಥೆ ಸದಸ್ಯರ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಸದಸ್ಯರಾಗುವುದರ ಮೂಲಕ ಸದಸ್ಯರ ಸಂಖ್ಯೆ ಹೆಚ್ಚಿಸಬೇಕಿದೆ ಎಂದು ಹೇಳಿದರು ಮಹಾನಗರ ಪಾಲಿಕೆಯಿಂದ ಬರಬೇಕಾದ 50,000 ರೂಪಾಯಿ ದೇಣಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಬರಬೇಕಾದ 25,000 ರೂಪಾಯಿ ದೇಣಿಗೆ ದೊರಕಿಸಿಕೊಡುವುದಾಗಿ ಇದೇ ವೇಳೆ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಡಿ ಮಾಲೆ ಅವರು ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥೆಯ ಸೇವೆಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ಅಪ್ಪಾರ ಅಕೋಣೆ ಆಗಲಿ ಅಥವಾ ಡೆಪ್ಯೂಟಿ ಕಮಿಷನರ್ ಆಗಲಿ ಇವರು ಕಳ್ಕೊಳ್ಳಕ್ಕೆ ಏನಂತಂದ್ರೆ ಮುಂದಿನ ವರ್ಷ ನಾನೇ ನಮ್ಮ ಕಾಲೇಜ್ ಟು ಡಿಗ್ರಿ ಕಾಲೇಜ್ ಲಾ ಕಾಲೇಜ್ ಪ್ರತಿಯೊಂದು ಡಿಗ್ರಿ ಕಾಲೇಜ್ ಪ್ರತಿಯೊಂದು ವಿದ್ಯಾರ್ಥಿಗೆ ಇಲ್ಲಿ ಕರೆಸಿ ಕಾರ್ಯಕ್ರಮ ತಾವು ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ತಾವು ಬಂದಿದ್ದು ನನಗೆಲ್ಲರಿಗೆ ಬಹಳ ಸಂತೋಷ ತಾವು ನೋಡಿದ್ರೆ ನನಗೆಲ್ಲ ನನಗನ್ಸಿದೆ ಇವತ್ತಿನ ಕೆಲವು ಜನರು ನಮ್ಮ ವಯಸ್ಸಕ್ಕಿಂತಲೂ ಸ್ವಲ್ಪ ಕಡಿಮೆ ಹೆಚ್ಚಿರಬೇಕು ಇವತ್ತು ನಾವು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇದ್ದೀನಿ ಕಾರ್ಯಕ್ರಮದ ಅವ್ನು ಹೋಗೋಕ್ಕಾಗಿಲ್ಲ ಇವತ್ತಿನ ಈ ಕಾರ್ಯಕ್ರಮದ ಕರೆಸಿ ಅದಾಗಿ ವಿಶೇಷವಾಗಿ ಭಾರತ ರೆಡ್ ಕ್ರಾಸ್ದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟಾಗ ಅದು ವಿಶೇಷವಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಸುಂದರವಾದ ವಿಷಯಗಳನ್ನು ಹೇಳಿದ್ದಾರೆ ಅದಕ್ಕೊಂದು ನೆನಪಾಗುತ್ತೆ ಇದು ಏನಾದ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದಕ್ಕಿದ್ದಾಗ ಈಗಿಲ್ಲಿ ಚೇಂಜಸ್ ಆಗ್ತಾ ಇದೆ ಅದಕ್ಕೆ ಒಂದು ವಿಷಯ ತಮ್ಮಂದು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಶಿವರಾಜ್ ಪಾಟೀಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಗ ರಿಟೈರ್ ಆಗಿದ್ದಾರೆ ಒಂದು ಬುಕ್ ಟೋಟಾಸ ಮುಂಜಾನೆಗೆ ಒಂದು ಕ್ರೀ ನೋಡಿ ಅಂತ ಅದರಾಗ ಬಹಳ ಸುಂದರವಾಗಿ ಹೇಳಿದ್ದಾರೆ ಯೆಸ್ಟರ್ಡೇ ಈಸ್ ದ ಬೆಸ್ಟ್ ಪೇಪರ್ ಟುಡೇ ಈಸ್ ದ ನ್ಯೂಸ್ ಪೇಪರ್ ಟುಮಾರೋ ಇಸ್ ದ ಕ್ವೆಶನ್ ಪೇಪರ್ ಲೈಫ್ ಈಸ್ ಆನ್ಸರ್ ಪೇಪರ್ ಹಾಗೆ ಇದು ನೋಡಿದ ಸಂತೋಷಕ್ಕೆ ಎಲ್ಲರೂ ಧನ್ಯವಾದ ರೆಡ್ ಕ್ರಾಸ್ ಸಂಸ್ಥೆಯ ಕೋಶಾಧ್ಯಕ್ಷೆ ಎಂ ಭಾಗ್ಯಲಕ್ಷ್ಮಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪೀಪಲ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿರಾವ್ ಡಿ ಮಾಲೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆಯ ಉಪಸಭಾಪತಿ ಅರುಣ್ ಕುಮಾರ್ ಲೋಯ ಕೋಶಾಧ್ಯಕ್ಷೆ ಎಂ ಭಾಗ್ಯಲಕ್ಷ್ಮಿ ಗೌರವ ಕಾರ್ಯದರ್ಶಿ ರವೀಂದ್ರ ಶಾಬಾದಿ ತಹಶೀಲ್ದಾರ್ ಪ್ರಕಾಶ್ ಚಿಂಚೋಳಿಕರ್ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಸೇರಿದಂತೆ ಕಾರ್ಯಕ್ರಮದ ಸಂಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಅನೇಕರಿದ್ದರು ಸ್ವಾಮಿನಾಥನ್ ವರದಿ ಜಾರಿಗಾಗಿ ಪ್ರಾಂತ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ನಡೆಸಲಾಯಿತು ಹಕ್ಕು ಪತ್ರ ಕಡ್ಡಾಯ ಬೇಕು ಬೇಕು.
ತೊಗರಿ ಆಮದು ಸುಂಕ ಶೇಕಡಾ 30ರಷ್ಟು ವಿಧಿಸುವುದಕ್ಕಾಗಿ ಖರೀದಿ ಕೇಂದ್ರ ಮುಂದುವರಿಸಬೇಕು ಎಂಬ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಶಾಖೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದಿನಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾರ್ಪಡೆ ತಿಳಿಸಿದ್ದಾರೆ। ಮುಖ್ಯವಾಗಿ ಗುಲ್ಬರ್ಗಾ ಜಿಲ್ಲೆಯ ರೈತರಿಗೆ ಕರ್ನಾಟಕ ಸರ್ಕಾರ ಅನ್ಯಾಯ ಮಾಡುತ್ತಾ ಇದೆ, ದೇಶದ ಸರ್ಕಾರನು ಕೂಡ ಅನ್ಯಾಯ ಮಾಡುತ್ತಾ ಇದೆ। ನಾವು ಆಗ್ಲೇ ಹೇಳಿದೀವಿ, ತೊಗರಿ ತುಂಬಾ ಬೆಳೆದಂತ ಜನ ಇದ್ದಾರೆ, ಜಿಲ್ಲೆ ಒಂದರಲ್ಲೇನೆ 20 ಲಕ್ಷ ಕುಂಟಲ್ ತೊಗರಿ ಇದೆ, ರಾಜ್ಯದಲ್ಲಿ ಸುಮಾರು ಇನ್ನೂ ಇಲ್ಲ ಏನಿಲ್ಲ ಅಂದ್ರು 35 ಲಕ್ಷ ಕುಂಟಲ್ನಷ್ಟು ತೊಗರಿ ಇದೆ। ಈ ತೊಗರಿ ಖರೀದಿ ಕೇಂದ್ರಗಳು ಶುರು ಮಾಡ್ರಿ ಅಂತ ಹೇಳ್ತಾ ಇದೀವಿ। ಮಹಾರಾಷ್ಟ್ರದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಗುಜರಾತ್ನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಬಿಜೆಪಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅಂತ ಮಾಡ್ತಾ ಇದ್ದಾರೆ। ಅದನ್ನ ತಪ್ಪಿಸಿ ನಮ್ಮಲ್ಲೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಏನು ತೊಗರಿ ಇಟ್ಕೊಂಡು ಕುಂತಿದ್ದಾರೆ ಒಕ್ಕಲಿಗರು, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಒತ್ತಾಯನ ಕರ್ನಾಟಕ ಪ್ರಾಂತ ರೈತ ಸಂಘ ಮಾಡ್ತಾ ಇದೆ। ಮುಖ್ಯವಾಗಿ ಈ ಹೋರಾಟ ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ನಡೆಸ್ತಾ ಇದೀವಿ, ಸಾಲ ಮನ್ನಾ ಮಾಡ್ರಿ ಅಂತ ಹೇಳ್ತಾ ಇದೀವಿ। ರೈತರ ಆತ್ಮಹತ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿವೆ, ರೈತರನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಸಾಲ ಮನ್ನಾ ಮಾಡಲೇಬೇಕು, ಕೇಂದ್ರ ಸರ್ಕಾರದ ದೊಡ್ಡ ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರ ಮುಂದಾಗಿ ನಿಂತು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತೀವಿ। ಅದೇ ರೀತಿ ರಾಜ್ಯ ಸರ್ಕಾರನು ಕೂಡ ಸಾಲ ಮನ್ನಾ ಮಾಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಇವತ್ತು ನಾವು ಆ ಸಮಸ್ಯೆನ ಬಗೆಹರಿಸಿ ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತೀವಿ। ರೈತರ ಸಂಕಷ್ಟ ತುಂಬಾ ಸಮಸ್ಯೆ ಹೆಚ್ಚಾಗಿದೆ, ಆ ಸಮಸ್ಯೆ ಬಗೆಹರಿಸೋದಕ್ಕಾಗಿ 11 ಬೇಡಿಕೆಗಳನ್ನು ಇಟ್ಟುಕೊಂಡು ಅಹೋರಾತ್ರಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದೀವಿ। ಜಿಲ್ಲಾಧಿಕಾರಿಗಳು ಇಲ್ಲೇನದೆ ನಮ್ಮ ಮೀಟಿಂಗ್ ಅನ್ನು ಕರೆದು ಸಣ್ಣ ಪುಟ್ಟ ಸಮಸ್ಯೆ, ಗೈರಾಣಿ ಜಮೀನು ಹೊಡೆದವರ ಸಮಸ್ಯೆ ಇದೆ, ರೇಷನ್ ಕಾರ್ಡಿನ ಸಮಸ್ಯೆ ಇದೆ, ಉದ್ಯೋಗ ಖಾತ್ರಿ ಸಮಸ್ಯೆ ಇದೆ, ಈ ಎಲ್ಲ ವಿಷಯಗಳನ್ನು ಇಲ್ಲಿ ಸ್ಥಳೀಯವಾದ ಸಮಸ್ಯೆಗಳನ್ನು ಡಿಸಿಗೆ ಬಗೆಹರಿಸಬೇಕು, ಉಳಿದಂತೆ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಜಿಲ್ಲಾ ಸಮಿತಿಯಿಂದ ನಡೆಸ್ತಾ ಇದ್ದಾರೆ, ಅದರಲ್ಲಿ ನಾನು ಭಾಗಿಯಾಗಿ ಒತ್ತಾಯನ್ನು ಮಾಡ್ತಾ ಇದ್ದೆ। ಈ ಸತ್ಯಾಗ್ರಹದಲ್ಲಿ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮುಂಚಟ್ಟಿ, ಕಾರ್ಯದರ್ಶಿ ಅಶೋಕ್ ಮ್ಯಾಗೇರಿ, ಸಹ ಕಾರ್ಯದರ್ಶಿ ಸುಭಾಷ್ ಹೊಸಮನಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದಾರೆ। ಸ್ವಾಮಿನಾಥನ್ ವರದಿ ಜಾರಿಗಾಗಿ ಪ್ರಾಂತ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ಕೈಗೊಳ್ಳಲಾಗಿದೆ ಎಂದು ಮಾರುತಿ ಮಾನ್ಪಡೆ ಹೇಳಿದ್ದಾರೆ। ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಇವರ ಸಂಯುಕ್ತ ಆಶ್ರಯದಲ್ಲಿ 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವ ಕುಮಾರಿ ಸೋನಾಲಿ ಡಿ ಬಿರಾದಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ದಿನಾಂಕ 17/5/2016 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಉದ್ಘಾಟಿಸಿದರು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ನ ಮಾಲೀಕರಾದ ವಿಜಯರೆಡ್ಡಿ ಎಸ್ ಮಾಲಿ ಪಾಟೀಲ್ ವಹಿಸಿದ್ದರು। 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವ ಕುಮಾರಿ ಸೋನಾಲಿ ಡಿ ಬಿರಾದಾರ್ ಅವರನ್ನ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ, ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ನ ಮಾಲೀಕರಾದ ವಿಜಯರೆಡ್ಡಿ ಮಾಲಿ ಪಾಟೀಲ್ ಅವರು ಶಾಲು ಹೊದಿಸಿ ಸನ್ಮಾನಿಸಿದರು। ಗುಣವನ್ನು ಸನ್ಮಾನಿಸುವುದು ಇದು ಒಂದು ಉತ್ತಮ ನಡವಳಿಕೆ. ಕುಮಾರಿ ಡಿ ಸೋನಾಲಿ ಅವರು ಅತಿ ಉತ್ತಮ ಅಂಕ ಪಡೆದು ಕರ್ನಾಟಕ ರಾಜ್ಯದ ಲಕ್ಷಾವಧಿ ಮಕ್ಕಳಲ್ಲಿ 2ನೇ ಸ್ಥಾನವನ್ನು ತಂದು ಕಲ್ಯಾಣ ಕರ್ನಾಟಕದ ಈ ನಾಡಿನ ಹೃದಯ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿ ನಗರಕ್ಕೆ ಮತ್ತು ಈ ಊರಿನ ಪ್ರಸಿದ್ಧ ಪರಿವಾರದ ಚಂದ್ರಕಾಂತ್ ಪಾಟೀಲ್ ಯಾರ ಹೆಸರು ಮೇಲೆ ಎಸ್ ಬಿ ಪಾಟೀಲ್ ಅಂತ ನಾವೇನು ಕರಿತೀವಿ ಆ ಪರಿವಾರದ ವತಿಯಿಂದ ನಡೆಸತಕ್ಕಂಥ ಶಾಲೆಯಲ್ಲಿ ಓದಿ ಬೆಳೆದಿರುವುದರಿಂದ ನನಗೆ ಇನ್ನೂ ಹೆಚ್ಚಿನ ಸಂತಸದ ಸಂಗತಿ ತಂದಿದೆ। ಒಂದೆರಡು ಮಾತು ನಾನು ಈಗ ಹೇಳೋದು ತುಂಬ ಅವಶ್ಯಕ ಅಂತ ತಿಳ್ಕೊಂಡಿದ್ದೇನೆ। ಇಲ್ಲಿ ಬಹಳಷ್ಟು ಜನ ಮದುವೆ ಆದವರು ಕೂತಿರ್ಬೋದು, ಮದುವೆ ನೆಂಟಸ್ಥನ ಗಟ್ಟಿ ಮಾಡಬೇಕಾದ್ರೆ ಇಬ್ಬರಿಗೂ ಜನ್ಮ ಕುಂಡಲಿ ನೋಡ್ತಾರೆ ಅಥವಾ ಜನ್ಮ ಹೆಸರು ಕೇಳ್ತಾರೆ, ಕೇಳಿ ಒಟ್ಟು ಒಬ್ಬರಲ್ಲಿ 36 ಗುಣಗಳು ಇರ್ತವೆ, 36 ಕಲೆಯಂಗಿಲ್ಲ, 18 ಕಲ್ತುವಪ್ಪ ಅಂದ್ರೆ ಲಗ್ನ ಮಾಡಬೇಕು ಅಂತ ಸ್ವಾಮಿಗಳು ಹೇಳ್ಕೊಡ್ತಾರೆ। ಹಾಗೆಯೇ ಈಗ ಸೋನಾಲಿಗೆ ಒಂದು ರೀತಿ 100 ಬಂದಂಗೆ ನಂಬರ್ ಬಂದಿದೆ,
ಆದರೆ ನಾಳೆನೂ ಇಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಅಂತ ಸ್ಥಿತಿಯಲ್ಲಿ ಸೋನಾಲಿನೂ ನಿರಾಶೆ ಆಗಬಾರ್ದು, ಅವ್ರ ತಂದೆ ತಾಯಿಂದರೂ ನಿರಾಶೆ ಆಗಬಾರ್ದು. ಯಾಕಂದ್ರೆ ಗುಣವನ್ನು ಅಳೆಯಲಿಕ್ಕೆ ನೂರಿವೆ, ಯಾವುದೋ ಒಂದು ಎರಡು ನಂಬರಕ್ಕಾಗಿ ಎಂದೂ ಮನಸ್ಸಿನಲ್ಲಿ ನಿರಾಶೆ ಪಡಬಾರ್ದು. ಹಾಗೂ ನನ್ನ ಪಾಲಕರಿಗೆ ಸನ್ಮಾನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು. ಪ್ರಯತ್ನ ವಾಳುಚೆ ಕಣರ ಗಡಿತಿಲ್ ಕಣರ ಗಡಿತ ತೇಲಹಿ ಗಳೆಯುವ ಪ್ರಯತ್ನ ಅಂತೆ ಪರಮೇಶ್ವರ. ಇದರ ಪ್ರಕಾರ ನನ್ನ ಸತತ ಪ್ರಯತ್ನದಿಂದ ದೊರೆತಿರುವ ಯಶಸ್ಸು ಇದಾಗಿದೆ. ನನ್ನ ಈ ಯಶಸ್ಸಿನಲ್ಲಿ ಚಂದ್ರಕಾಂತ್ ಪಾಟೀಲ್ ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮಾನ್ಯ ಬಿಜಿ ಪಾಟೀಲ್ ಸರ್ ಇವರ ಎಲ್ಲರ ಪ್ರಯತ್ನದಿಂದ ನಾನು ಈ ಸಾಧನೆ ಮಾಡಲು ಸಾಧ್ಯವಾಯಿತು. ನನ್ನ ಓದಿನ ಕಡೆ ಲಕ್ಷ್ಯ ಕೊಡುವ ನನ್ನ ತಂದೆ, ನನ್ನ ಕಡೆಗೆ ಒಳ್ಳೆಯ ಕಾಳಜಿ ವಹಿಸುವ ತಾಯಿ ಲಲಿತಾ ಬಿರಾದಾರ್ ಹಾಗೂ ನನ್ನ ಅಜ್ಜಿ ವಿಮಲಾ ಬಾಯಿ ಹಾಗೂ ನನಗೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಬಂಧು ಮಿತ್ರರಿಗೂ ನನ್ನ ಧನ್ಯವಾದಗಳು. ನನ್ನ ಈ ಯಶಸ್ಸಿನ ಹಿಂದೆ ಮಹತ್ವದ ಸಂಗತಿಗಳು ಶಿಕ್ಷಕರು ಕಲಿಸಿದ ಪಾಠ ಮತ್ತು ಶಿಕ್ಷಕರು ನನಗೆ ಕೊಟ್ಟ ಪ್ರೋತ್ಸಾಹ. ನಾನು ಎಂದು ಟ್ಯೂಷನ್ ಹಿಂದೆ ಹೋಗಿಲ್ಲ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೇನೆ. ಈ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಟೆಗ್ಲಿ, ಕೈಲಾಸ್, ಬಿಜಿ ಪಾಟೀಲ್, ಅಶೋಕ್ ಇಂಡಿ, ದೇವಾನಂದ್ ಬಿರಾದಾರ್, ಡಾಕ್ಟರ್ ಅಂಕುಶ್, ಸುನೀಲ್ ಪಾಟೀಲ್, ಲಲಿತಾ ಬಿರಾದಾರ್ ಸೇರಿದಂತೆ ಇತರರಿದ್ದರು. ಜೂನ್ ತಿಂಗಳಿನಿಂದ ದಿನ ಬಿಟ್ಟು ದಿನ ನೀರು ಪೂರೈಸಲಾಗುವುದೆಂದು ಮೇಯರ್ ಶರಣ್ ಕುಮಾರ್ ಮೋದಿ ಅವರು ತಿಳಿಸಿದ್ದಾರೆ. ಕಲಬುರಗಿ ಮಹಾನಗರಕ್ಕೆ ನೀರು ಪೂರೈಸುವ ಸರಡಗಿ ಬಳಿಯ ಭೀಮಾ ನದಿಯಿಂದ ನೀರೆತ್ತುವ ಎರಡು ಮೋಟರ್ಗಳಲ್ಲಿ ಒಂದನ್ನು ದುರಸ್ತಿ ಮಾಡಲಾಗಿದ್ದು, ಹೀಗಾಗಿ ಸ್ವಲ್ಪ ಮಟ್ಟಿಗೆ ನೀರು ಪೂರೈಕೆ ಮಾಡುವ ಕಾರ್ಯ ಆರಂಭವಾಗಿದ್ದು, ಭೀಮಾ ನದಿಯಲ್ಲಿ ಸಮರ್ಪಕ ನೀರಿದ್ದರೂ ಎರಡು ಮೋಟರ್ ಕೆಟ್ಟು ಹೋಗಿದ್ದರಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ತಂಡವು ನಾಲ್ಕೈದು ದಿನಗಳಿಂದ ದುರಸ್ತಿಗೊಳಿಸಿದೆ. 55 MLD ನೀರು ಪೂರೈಕೆ ಸಾಮರ್ಥ್ಯದ ಒಂದು ಮೋಟರ್ ಅನ್ನ ದುರಸ್ತಿಗೊಳಿಸಲಾಗಿದೆ. ದುರಸ್ತಿಗೊಂಡ ಮೋಟರ್ ಅನ್ನ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಅವರು ಚಾಲನೆ ನೀಡಿದ್ದಾರೆ. 55 MLD ಸಾಮರ್ಥ್ಯದ ಇನ್ನೊಂದು ಮೋಟರ್ ದುರಸ್ತಿಯಾದ ನಂತರ ಮೊದಲಿನ ಹಾಗೆ ನೀರು ಪೂರೈಕೆಯಾಗಲಿದೆ. ಜೂನ್ ಮೊದಲ ವಾರದಿಂದ ಕಲಬುರಗಿ ಮಹಾನಗರಕ್ಕೆ ದಿನ ಬಿಟ್ಟು ದಿನ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಹಾಗೂ ಮಹಾಪೌರರಾದ ಶರಣ್ ಕುಮಾರ್ ಮೋದಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷ ಮೊಹಮ್ಮದ್ ಅಜರ್ ಸುಲ್ಬುಲ್ ಸೇರಿದಂತೆ ಇತರರಿದ್ದರು. ಬಹು ಸಂತೋಷದ ದಿವಸ. ಕಳೆದ 16 ದಿವಸದಿಂದ ಏನು ನಮ್ಮ ಸರ್ವಿಗಿ ಬ್ಯಾರೇಜಲ್ಲಿ 55 MLD ಪಂಪ್ ಏನು ಸ್ವಲ್ಪ ಖರಾಬ್ ಆಗಿತ್ತು, ಅದಕ್ಕೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ವಾಟರ್ ಬೋರ್ಡ್ ಮತ್ತು ನಮ್ಮ ಈ ಭಾಗದ ಶಾಸಕರು ಇಸ್ಲಾಮ್ ಸಾಹೇಬರು ಹಾಗೂ ಕೂಡ ಅಧ್ಯಕ್ಷರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಏನು ಸತತ ಪ್ರಯತ್ನದಿಂದ ಇವತ್ತು ನಾವು ಕಲಬುರಗಿದಲ್ಲಿನ 16 ದಿವಸದಿಂದ ನೀರಿನ ತೊಂದರೆ ಆಗಿತ್ತು, ಅದು ಪೂರಾ ಇವತ್ತು ಅದು ತೊಂದರೆ ನಿವಾರಣೆ ಆಗಿರೋದನ್ನ ಭಾಳ ಕಲಬುರಗಿ ಜನತೆಗೆ ನಾನು ಒಂದು ಶುಭ ಸಂದೇಶವನ್ನು ಈ ಇಲ್ಲಿ ಬ್ಯಾರೇಜ್ನಿಂದ ಸಂದೇಶವನ್ನು ರವಾನೆ ಮಾಡ್ತೀನಿ. ಅದೇ ರೀತಿ ಇವತ್ತು ಏನಿದು ಬ್ಯಾರೇಜ್ನಿಂದ ನೀರೇನು ಪಂಪ್ ಏನು ಖರಾಬ್ ಆಗಿತ್ತು, ಇವತ್ತು ರಿಪೇರಿ ಆಗಿ ಮುಂದೆ ಇದು ಆಲ್ಟರ್ನೇಟ್ನ ಒಂದು ಸಪ್ಲೈ ತಲೆಕ್ಕೂ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ಕಮಿಷನರು ಹಾಗೂ ಕಮರು ಇಸ್ಲಾಂ ಅವ್ರನ್ನು ನಿರಂತರ ನಮ್ಮ ಜೊತೆ ಸಂಪರ್ಕ ಇಟ್ಟು ಜಿಲ್ಲಾಧಿಕಾರಿಗಳನ್ನು ಸತತ ಪ್ರಯತ್ನದಿಂದ ಇವತ್ತು ಏನು ನಮ್ಮ ವಾಟರ್ ಬೋರ್ಡ್ CEO ಇದ್ದಾರೆ, WO ಇದ್ದಾರೆ, ಯಾಕಂದರೆ AW ಪಟೇಲ್ ಅವರು ಇವತ್ತು ಅವ್ರದ್ದು ಹೆಸರು ತಗೋಬೇಕಾಗ್ತದೆ. ನಿರಂತರ ನಾವು ಈ ಬ್ಯಾರೇಜ್ಗೆ ವಿಸಿಟ್ ಮಾಡಿ ಫಾಲೋ ಅಪ್ ಮಾಡಿ ಏನು ಕಲಬುರಗಿ ಜನತೆ ತಲೆಕ ಏನು ನೀರಿನ ತೊಂದರೆ ಆಯಿತು ಇವತ್ತು ಸಂಪೂರ್ಣವಾಗಿ ನಿವಾರಣೆ ಆಗಿದೆ. ಈ ಸಂದರ್ಭದಲ್ಲಿ ನಾ ವಾಟರ್ ಬೋರ್ಡ್ಗೆ ಜಿಲ್ಲಾಧಿಕಾರಿಗಳಿಗೂ ಎಲ್ಲರಿಗಿನ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ. 14 ದಿನ ಕೆ ಬಾದ 55 MLD ಕಾ ಜೋ 1200 HP ಕಾ ಜೋ ಮಶೀನ್ ಹೈ ವೋ ಸ್ಟಾರ್ಟ್ ಹೋ ಗಯಾ ಹೈ. ಜೈಸಾ ಕಿ ಆಪ್ ಜಾನ್ತೆ ಹೈ ಕಿ ಯೇ ಮಶೀನ್ ಖರಾಬ್ ಹೋನೆ ಕಿ ವಜಹ ಸೇ ಇಸ್ಕೋ ದುರುಸ್ತ್ ಕಿಜಿ ಕೆ ಲಿಯೆ ಇತ್ನಾ ಟೈಮ್ ವಕ್ತ ಲಗಾ ಹೈ. ಹಮ್ ಯಹಾಂ ಮೇಯರ್ ಸಾಹಬ್ ಔರ್ ಡೆಪ್ಟಿ ಕಮಿಷನರ್ ಯಹಾಂ 3 ಬಜೆ ಸೇ ಯಹಾಂ ಬೈಠೆ ಔರ್ ಎಟ್ ಲಾಸ್ಟ್ ಹಮಾರೆ ಚೀಫ್ ಇಂಜಿನಿಯರ್ ದಿನೇಶ್ ಜಿ, WRV ಪಾಟೀಲ್ ಔರ್ AWSM ಪಟೇಲ್ ಔರ್ ಜಿತ್ನಾ ಭೀ ಯಹಾಂ ಪರ್ ಸ್ಟಾಫ್ ಥಾ ವಾಟರ್ ಬೋರ್ಡ್ ಕಾ ಔರ್ ಜಿತ್ನೆ ಭೀ ಕಾರ್ಪೋರ್ಟ್ ಥೇ ಹಮ್ ನಿರಂತರ ಉಸ್ಮೇ ಸಂಪರ್ಕ್ ಮೇ ಥೇ ಔರ್ ಡಾಕ್ಟರ್ ಕಮುಸ್ಲಾಮ್ ಸಾಹಬ್ ನೇ ಭೀ ಬಾರ್ ಬಾರ್ DC ಸೇ ಬಾತ್ ಕಿಯಾ ಔರ್ ಇಸ್ಕೋ ಜಲ್ದ ಸೇ ಜಲ್ದ ಚಾಲು ಕರ್ನೆ ಕೆ ಲಿಯೆ ಉನ್ಹೇ ಕಹಾ. ಅಲ್ಹಮ್ದುಲಿಲ್ಲಾಹ್ ಆಜ್ ಪೂರಾ ಮಾಮಲಾ ಸೆಟ್ ಹೋ ಗಯಾ ಹೈ. ಅಬ್ ಗುಲ್ಬರ್ಗೆ ಮೇ ಕಲ್ ಪರ್ಸೋ ಸೇ ಕೋಯಿ ಪಾನಿ ಕಿ ತಕ್ಲೀಫ್ ನಹೀ ಹೋಗಿ ಔರ್
खमुसलाम साहब ने, मेयर साहब ने ये डायरेक्शन भी दिया है, डीसी ने भी दिया है, हम सब ने भी बात की है कि जून 1 से अल्टरनेट डे पानी का अरेंजमेंट किया जाए। इस मौके पर मैं वाटर बोर्ड के तमाम इंजीनियर्स को, चीफ इंजीनियर डबल ई और स्पेशली जो रानी बेनर से जो टीम आई है, उन्होंने बहुत ही मुसलसिल काम किया है, उनका गुलबर्गा की जनता की जानिब से उनका मैं बहुत बहुत शुक्रिया अदा करता हूँ। द्वितीय पीयूसी ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದ ಕುಮಾರಿ ಸೋನಾಲಿ ಬಿರಾದಾರ್ ಅವರಿಗೆ ಬಸವೇಶ್ವರ್ ಮೆಡಿಕಲ್ ವತಿಯಿಂದ ನಡೆದ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಇವರ ಸಂಯುಕ್ತ ಆಶ್ರಯದಲ್ಲಿ 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವ ಕುಮಾರಿ ಸೋನಾಲಿ ಡಿ ಬಿರಾದಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ 17/5/2016 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ನ ಮಾಲೀಕರಾದ ವಿಜಯ ರೆಡ್ಡಿ ಎಸ್ ಮಾಲಿ ಪಾಟೀಲ್ ವಹಿಸಿದ್ದರು. 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವ ಕುಮಾರಿ ಸೋನಾಲಿ ಡಿ ಬಿರಾದಾರ್ ಅವರನ್ನ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ, ಬಸವೇಶ್ವರ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ನ ಮಾಲೀಕರಾದ ವಿಜಯ ರೆಡ್ಡಿ ಮಾಲಿ ಪಾಟೀಲ್ ಅವರು ಶಾಲೋಪದಿಸಿ ಸನ್ಮಾನಿಸಿದರು. ಗುಣವನ್ನು ಸನ್ಮಾನಿಸುವುದು ಇದು ಒಂದು ಉತ್ತಮ ನಡವಳಿಕೆ. ಕುಮಾರಿ ಡಿ ಸೋನಾಲಿ ಅವರು ಅತಿ ಉತ್ತಮ ಅಂಕ ಪಡೆದು ಕರ್ನಾಟಕ ರಾಜ್ಯದ ಲಕ್ಷಾವಧಿ ಮಕ್ಕಳಲ್ಲಿ 2ನೇ ಸ್ಥಾನವನ್ನು ತಂದು ಕಲ್ಯಾಣ ಕರ್ನಾಟಕದ ಈ ನಾಡಿನ ಹೃದಯ ಕೇಂದ್ರವಾಗಿರ್ತಕ್ಕಂಥ ಕಲಬುರಗಿ ನಗರಕ್ಕೆ ಮತ್ತು ಈ ಊರಿನ ಪ್ರಸಿದ್ಧ ಪರಿವಾರದ ಚಂದ್ರಕಾಂತ್ ಪಾಟೀಲ್ ಯಾರ ಹೆಸರು ಮೇಲೆ ಶ್ರೀ ಪಾಟೀಲ್ ಅಂತ ನಾವೇನು ಕರಿತೀವಿ ಆ ಪರಿವಾರದ ವತಿಯಿಂದ ನಡೆಸತಕ್ಕಂಥ ಶಾಲೆಯಲ್ಲಿ ಓದಿ ಬೆಳೆದಿರುವುದರಿಂದ ನನಗೆ ಇನ್ನೂ ಹೆಚ್ಚಿನ ಸಂತಸದ ಸಂಗತಿ ತಂದಿದೆ. ಒಂದೆರಡು ಮಾತು ನಾನು ಈಗ ಹೇಳೋದು ತುಂಬ ಅವಶ್ಯಕ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿ ಬಹಳಷ್ಟು ಜನ ಮದುವೆ ಆದವರು ಕೂತಿರ್ಬೋದು. ಮದುವೆ ನೆಂಟಸ್ತನ್ ಗಟ್ಟಿ ಮಾಡಬೇಕಾದ್ರೆ ಇಬ್ಬರಿಗೂ ಜನ್ಮ ಕುಂಡಲಿ ನೋಡ್ತಾರೆ ಅಥವಾ ಜನ್ಮ ಹೆಸರು ಕೇಳ್ತಾರೆ. ಕೇಳಿ ಒಟ್ಟು ಒಬ್ಬರಲ್ಲಿ 36 ಗುಣಗಳು ಇರ್ತವೆ. 36 ಕಲೆಯಂಗಿಲ್ಲ. 18 ಕಲ್ತುವಪ್ಪ ಅಂದ್ರೆ ಲಗ್ನ ಮಾಡಬೇಕು ಅಂತ ಸ್ವಾಮಿಗಳು ಹೇಳ್ಕೊಡ್ತಾರೆ. ಹಾಗೇನೆ ಈಗ ಸೋನಾಲಿಗೆ ಒಂದು ರೀತಿ 100 ಬಂದಂಗೆ ನಂಬರ್ ಬಂದಿದೆ. ಆದರೆ ನಾಳೆನೂ ಇಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಅಂತ ಸ್ಥಿತಿಯಲ್ಲಿ ಸೋನಾಲಿನೂ ನಿರಾಶೆ ಆಗಬಾರ್ದು, ಅವ್ರ ತಂದೆ ತಾಯಿಂದರೂ ನಿರಾಶೆ ಆಗಬಾರ್ದು. ಯಾಕಂದ್ರೆ ಗುಣವನ್ನು ಅಳೆಯಲಿಕ್ಕೆ 100 ಯಾವುದೋ 1-2 ನಂಬರಕ್ಕಾಗಿ ಎಂದೂ ಮನಸ್ಸಿನಲ್ಲಿ ನಿರಾಶೆ ಪಡಬಾರದು. ಹಾಗೂ ನನ್ನ ಪಾಲಕರಿಗೆ ಸನ್ಮಾನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು. ಪ್ರಯತ್ನ ವಾಳುಚೆ ಕಣರ ಗಡಿತಿಲ್ ಕಣರ ಗಡಿತ ತೇಲಹಿಗಳೆವ ಪ್ರಯತ್ನಾಂತೆ ಪರಮೇಶ್ವರ. ಇದರ ಪ್ರಕಾರ ನನ್ನ ಸತತ ಪ್ರಯತ್ನದಿಂದ ದೊರೆತಿರುವ ಯಶಸ್ಸು ಇದಾಗಿದೆ. ನನ್ನ ಈ ಯಶಸ್ಸಿನಲ್ಲಿ ಚಂದ್ರಕಾಂತ್ ಪಾಟೀಲ್ ಪಬ್ಲಿಕ್ ಸ್ಕೂಲ್ನ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಶಿಕ್ಷಕರು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮಾನ್ಯ ಬಿಜಿ ಪಾಟೀಲ್ ಸರ್ ಇವರ ಎಲ್ಲರ ಪ್ರಯತ್ನದಿಂದ ನಾನು ಈ ಸಾಧನೆ ಮಾಡಲು ಸಾಧ್ಯವಾಯಿತು. ನನ್ನ ಓದಿನ ಕಡೆ ಲಕ್ಷ್ಯ ಕೊಡುವ ನನ್ನ ತಂದೆ, ನನ್ನ ಕಡೆಗೆ ಒಳ್ಳೆಯ ಕಾಳಜಿ ವಹಿಸುವ ತಾಯಿ ಲಲಿತಾ ಬಿರಾದಾರ್ ಹಾಗೂ ನನ್ನ ಅಜ್ಜಿ ವಿಮಲಾ ಬಾಯಿ ಹಾಗೂ ನನಗೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಬಂಧು ಮಿತ್ರರಿಗೂ ನನ್ನ ಧನ್ಯವಾದಗಳು. ನನ್ನ ಈ ಯಶಸ್ಸಿನ ಹಿಂದೆ ಮಹತ್ವದ ಸಂಗತಿಗಳು ಶಿಕ್ಷಕರು ಕಲಿಸಿದ ಪಾಠ ಮತ್ತು ಶಿಕ್ಷಕರು ನನಗೆ ಕೊಟ್ಟ ಪ್ರೋತ್ಸಾಹ. ನಾನು ಎಂದು ಟ್ಯೂಷನ್ ಹಿಂದೆ ಹೋಗಿಲ್ಲ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೇನೆ. ಈ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಟೆಗ್ಲಿ, ಕೈಲಾಸ್, ಬಿಜಿ ಪಾಟೀಲ್, ಅಶೋಕ್ ಇಂಡಿ, ದೇವಾನಂದ್ ಬಿರಾದಾರ್, ಡಾಕ್ಟರ್ ಅಂಕುಶ್, ಸುನಿಲ್ ಪಾಟೀಲ್, ಲಲಿತಾ ಬಿರಾದಾರ್ ಸೇರಿದಂತೆ ಇತರರಿದ್ದರು. ಪ್ರಸಕ್ತ ವರ್ಷದಲ್ಲಿ ವಿವಿಧ ಬ್ಯಾಂಕುಗಳಲ್ಲಿ 50,000 ಹುದ್ದೆಗಳ ನೇಮಕಾತಿಯಾಗಲಿದ್ದು ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ನಲ್ಲಿ ಉಚಿತ ತರಬೇತಿ ಕೊಡಲಾಗುತ್ತಿದೆ. ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು.
2017-18 ಸಾಲಿಗಾಗಿ ವಿವಿಧ ಬ್ಯಾಂಕುಗಳಲ್ಲಿ ಸುಮಾರು 50,000 ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು. ಹೀಗಾಗಿ ಆಸಕ್ತರು ಉಚಿತ ಬ್ಯಾಂಕ್ ಕೋಚಿಂಗ್ ಅನ್ನ ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರದಲ್ಲಿ ಪಡೆಯಬಹುದು ಎಂದು ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರದ ನಿರ್ದೇಶಕರಾದ ದೇವೇಂದ್ರ ವಿಶ್ವಕರ್ಮ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. 2017 ಸಾಲಿನಲ್ಲಿ ಬಂದ್ರೆ 50,000 ಬ್ಯಾಂಕಿಂಗ್ ಪೋಸ್ಟ್ ಬಿಡ್ತಾ ಇದಾವ. ಅದಕ್ಕೆ ಏನಪ್ಪಂದ್ರೆ ಆರ್ ಆರ್ ಬಿ ಕ್ಲರ್ಕ್ ಮತ್ತು ಆಫೀಸರ್, 19 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕ್ಲರ್ಕ್ ಮತ್ತು ಆಫೀಸರ್, ಎಸ್ ಬಿ ಐ ಕ್ಲರ್ಕ್ ಮತ್ತು ಆಫೀಸರ್, ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲರ್ಕ್ ಮತ್ತು ಆಫೀಸರ್, ಇದಲ್ಲದೆ ಹಲವಾರು ಖಾಸಗಿ ಬ್ಯಾಂಕ್ಗಳದ್ದು ಕ್ಲರ್ಕ್ ಮತ್ತು ಆಫೀಸರ್ ಪೋಸ್ಟ್ ಭರ್ತಿ ಆಗ್ತಾಯಿದ್ದಾವೆ. ನಮ್ಮ ರಾಜ್ಯದಲ್ಲಿ ಏನಪ್ಪ ಅದರ ಸ್ಟೇಟ್ದವ್ರು ಆಂಧ್ರ ತೆಲಂಗಾಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಬ್ಯಾಂಕ್ ಹುದ್ದೆಗೆ ಸೆಲೆಕ್ಟ್ ಆಗ್ತಾಯಿದ್ರು. ಅದು ನಮ್ಮ ಭಾಗದವರು ಹೈದರಾಬಾದ್ ಕನ್ನಡದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹತ್ರ ಉಚಿತ ಬ್ಯಾಂಕಿಂಗ್ ತರಬೇತಿ ಬ್ಯಾಚ್ ಜೂನ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಆಲ್ರೆಡಿ ಪದವಿ ಪರೀಕ್ಷೆ ಮುಗಿದಿದ್ದಾವೆ, ಅದಕ್ಕೆ ವಿದ್ಯಾರ್ಥಿಗಳಿಂದ ಲಾಭ ಪಡೆದುಕೊಳ್ಬೇಕು. ಈಗ ಆಲ್ರೆಡಿ ನಮ್ಮ ಹತ್ರ ಎಮ್ ಎ ಎಂ ಕಾಮ್ ಎಮ್ ಎಸ್ ಸಿ ಎಮ್ ಎಫ್ ಎ ಎಮ್ ಎಫ್ ಸಿ ಆಮೇಲೆ ಬಿ ಎಚ್ ಎಮ್ ಎಸ್ ಎಂ ಬಿ ಆದಷ್ಟೊತ್ತಿಗೆ ತರಬೇತಿಯ ಲಾಭ ಪಡ್ಕೊಳ್ಬೇಕಾರೆ ತರಬೇತಿ ಪಡೆಯಲು ಇಚ್ಛಿಸೋರು ಏನಂತಂದ್ರೆ ಕೋಟ್ ರಸ್ತೆ ಎಸ್ ಬಿ ಐ ಬ್ಯಾಂಕ್ ಕಡೆಯಿರೋ ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರ ಸಂಪರ್ಕಿಸಬೇಕು. ದೂರವಾಣಿ ಸಂಖ್ಯೆ 8453-00447 8951943-99 4 ಸಂಪರ್ಕಿಸಬೇಕು. ತರಬೇತಿಯ ವಿಶೇಷತೆಗಳೇನಪ್ಪ ಅಂತಂದ್ರೆ ಪ್ರಿಂಟೆಡ್ ನೋಟ್ಸ್, ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆ, ವಿಜಯ ಕರ್ನಾಟಕ ವಿ ಕೆ ಮಿನಿ, ಪ್ರಜಾವಾಣಿ ಸಹಪಾಠಿ, ಆಮೇಲೆ ಎ ಸಿ ಕ್ಲಾಸ್ ರೂಮ್ ಅದ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ, ಆಮೇಲೆ ಎಲ್ಲ ನೀಟಾಗಿ ಎಲ್ಲ ಲೆಕ್ಚರ್ಸ್ ಎಲ್ಲ ಟೀಚಿಂಗ್ ಮಾಡ್ತಾರೆ. ಇದಕ್ಕೆ ಲಾಭ ಪಡೆದುಕೊಳ್ಬೇಕು. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ದಿನಗಳ ಕಾಲ ಕೌಶಲ್ಯ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ದಿನಗಳ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಶಿವಶಂಕರ್ ಗುರುಮೂರ್ತಿ ಅವರು ಉದ್ಘಾಟನೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಎಸ್ ಅವಂತಿ, ಡಾಕ್ಟರ್ ಸುರೇಶ್ ಜಿ ಪಾಟೀಲ್, ಪ್ರೊಫೆಸರ್ ಸೀತಾರಾಮ್ ಮುನ್ನೂರ್, ಪ್ರೊಫೆಸರ್ ಅಮರೇಶ್ ಪಾಟೀಲ್, ಡಾಕ್ಟರ್ ಎ ಬಿ ಹನುಮಾರ್ ಸೇರಿದಂತೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ತರಬೇತಿಗೆ ಹಾಜರಾದ ಇಂಜಿನಿಯರ್ಗಳು ಭಾಗವಹಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.